हाय फ्रेंड्स, इवत ना मत अद्भुतव प्रोडक्ट वेस्टीज ग्लूकोसामाइन बगे तिळ्कोण। अदक्कू मुंचे नीवु नन्न चानल सब्सक्राइब आगिल्ल अंद्रे ई कूडले सब्सक्राइब आगि हागे पक्कदल्लि इरतक्कंत बेल आइकॉन अन्नु प्रेस माडि। स्नेहितरे, ग्लूकोसामाइन बगे तिळ्कोळ्ळोदक्कू मुंचे बोन्स जॉइंट अंद्रे अंत तिळ्कोण। स्नेहितरे, एल्लादरे नम्म शरीरदल्लि एरडु बोन्स गळु कलियुत्तेवो अदन्नु बोन्स जॉइंट एंदु करेयुत्तारे। ई जॉइंट गळल्लि ಕರ್ಟಿಲೇಜರ್ ಇರುತ್ತದೆ। ಸ್ನೇಹಿತರೆ, ಈ ಕರ್ಟಿಲೇಜರ್ ನಮ್ಮ ಶರೀರದ ಪ್ರತಿಯೊಂದು ಬೋನ್ಸ್ ಜಾಯಿಂಟ್ ನಲ್ಲೂ ಇರುತ್ತದೆ। ಸ್ನೇಹಿತರೆ, ಬೋನ್ಸ್ ಜಾಯಿಂಟ್ ಗೆ ಈ ಕರ್ಟಿಲೇಜರ್ ವೆರಿ ವೆರಿ ಇಂಪಾರ್ಟೆಂಟ್। ಸ್ನೇಹಿತರೆ, ಈ ಕರ್ಟಿಲೇಜರ್ ನಮ್ಮ ಬೋನ್ಸ್ ಗಳು ಸ್ಮೂತ್ ಆಗಿ ರಬ್ ಆಗಲು ಸಹಾಯ ಮಾಡುತ್ತದೆ। ಅಲ್ಲದೆ ನಾವು ನಡೆಯುವಾಗ, ಓಡುವಾಗ, ಇತರೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡುವ ಸಮಯದಲ್ಲಿ ಎರಡು ಬೋನ್ಸ್ ಗಳು ರಬ್ ಆಗಲು ಸಹಾಯ ಮಾಡುತ್ತದೆ। ರಬ್ಬಾಗಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತದೆ। ಸ್ನೇಹಿತರೆ, ಇಂತ ಜಾಯಿಂಟ್ಗಳಿಗೆ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಏನಪ್ಪ ಅಂದರೆ ಆರ್ಥೈಟಿಸ್। ಸ್ನೇಹಿತರೆ, ಆರ್ಥೈಟಿಸ್ ಅನ್ನೋದು ವೃದ್ಧರಿಗೆ ಮಾತ್ರ ಅಲ್ಲ, ಯಂಗ್ ಪೀಪಲ್ಗೂ ಸಹ ಕಂಡುಬರುತ್ತದೆ। ಆರ್ಥೈಟಿಸ್ನಲ್ಲಿ ಬಹಳ ವಿಧಗಳಿದ್ದಾವೆ, ಆದರೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಆಸ್ಟ್ರಿಯೋ ಆರ್ಥೈಟಿಸ್। ಸ್ನೇಹಿತರೆ, ಈ ಸಮಸ್ಯೆ ಪ್ರತಿಯೊಬ್ಬರಲ್ಲೂ ಕಂಡುಬರುತ್ತದೆ, ಆದರೆ ಮುಖ್ಯವಾಗಿ ವೃದ್ಧರಲ್ಲಿ ಕಂಡುಬರು। ಸ್ನೇಹಿತರೆ, ಇದರಿಂದ ಏನಾಗುತ್ತೆಂದರೆ ನಮ್ಮ ಬೋನ್ಸ್ಗಳ ಮಧ್ಯದಲ್ಲಿರುವ ಕರ್ಟಿಲೇಜ್ ಬ್ರೇಕ್ ಆಗುತ್ತೆ, ಇದರಿಂದ ಬೋನ್ಸ್ ಒಂದಕ್ಕೊಂದು ರಬ್ ಆಗುತ್ತವೆ, ಇದರಿಂದ ಪೇನ್ ಬರುತ್ತೆ, ಬಾವು ಬರುತ್ತೆ, ಅಲ್ಲದೆ ನಮ್ಮ ಬೋನ್ಸನ್ನು ಮೂವ್ ಮಾಡಲು ಭಾಳ ಕಷ್ಟವಾಗುತ್ತದೆ। ಸ್ನೇಹಿತರೆ, ನೀ ಇಂಜುರಿಯಿಂದ, ಜಾಯಿಂಟ್ ಇಂಜುರಿಯಿಂದ ಕೂಡ ಕೆಲವೊಂದು ಸಾರಿ ಈ ಆರ್ಥೋಟಿಸ್ ಸಮಸ್ಯೆ ಕಂಡುಬರುತ್ತೆ। ಸ್ನೇಹಿತರೆ, ಇಂಥ ಹಲವಾರು ಸಮಸ್ಯೆಗಳಿಗೆ ಅಂದರೆ ಜಾಯಿಂಟ್ ಪ್ರಾಬ್ಲಮ್ ಸಮಸ್ಯೆಗಳಿಗೆ, ಮೊಣಕಾಲು ನೋವು ಸಮಸ್ಯೆಗಳಿಗೆ ವೆಸ್ಟೀಸ್ ತೊಗೊಂಬಂದಿದೆ ಒಂದು ಅದ್ಭುತವಾದ ಪ್ರೊಡಕ್ಟ್, ವೆಸ್ಟೀಸ್ ಗ್ಲೂಕೋಸಾಮೈನ್। ಸ್ನೇಹಿತರೆ, ವೆಸ್ಟೀಸ್ ಗ್ಲೂಕೋಸಾಮೈನ್ನಲ್ಲಿ 450 mg ಗ್ಲೂಕೋಸಾಮೈನ್ ಮತ್ತು ಕಾಂಟ್ರೋಟಿನ್ ಇರುತ್ತೆ। ನಮ್ಮ ಜಾಯಿಂಟ್ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಲೂಬ್ರಿಕೆಂಟ್ನಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಮೋಸ್ಟ್ ನ್ಯಾಚುರಲ್ ಕಾಂಪೌಂಡ್ ಆಗಿದೆ। ನಮ್ಮ ಹೆಲ್ದಿ ಕಾರ್ಟಿಲೇಜ್ ಮತ್ತು ಸೈನೋವೆಲ್ ಫ್ಲೂಯಿಡಲ್ಲಿ ಗ್ಲೂಕೋಸಾಮೈನ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ। ನಮ್ಮ ದೇಹದಲ್ಲಿ ಈ ಲೂಬ್ರಿಕೆಂಟ್ ಉತ್ಪತ್ತಿಯಾಗುವುದಕ್ಕೆ ಮತ್ತು ಹೆಲ್ದಿ ಕಾರ್ಟಿಲೇಜರ್ ಪರ್ಫಾರ್ಮೆನ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಗ್ಲೂಕೋಸಾಮೈನ್। ಸ್ನೇಹಿತರೆ, ನಾವು ವೆಸ್ಟೀಸ್ ಗ್ಲೂಕೋಸಾಮೈನನ್ನು ಯೂಸ್ ಮಾಡುವುದರಿಂದ ನಮಗೆ ಆ್ಯಂಟಿ ಇನ್ಫ್ಲಮೆಂಟರಿ ಆಗಿ ಕೆಲಸ ಮಾಡುತ್ತದೆ, ಅಂದರೆ ನಮ್ಮ ನೋವುಗಳನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಬಾವುಗಳನ್ನು ಸಹ ಕಡಿಮೆ ಮಾಡುತ್ತದೆ। ಇದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಏನಪ್ಪ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಜಾಯಿಂಟ್ಗಳಲ್ಲಿ ಇರ್ತಕ್ಕಂಥ ಸೈನೋವಿಯಲ್ ಫ್ಲೂಯಿಡನ್ನು ಪ್ರೊಡಕ್ಷನ್ ಮಾಡಲು ಸಹಾಯ ಮಾಡುತ್ತದೆ। ನಮ್ಮ ದೇಹದಲ್ಲಿರ್ತಕ್ಕಂಥ ಜಾಯಿಂಟ್ಗಳಲ್ಲಿ ಹೆಲ್ತಿ ಜಾಯಿಂಟ್ಗಳಿಗೆ ಕಾರ್ಟಿಲೇಜರ್ ಮತ್ತು ಸೈನೋವಿಯಲ್ ಫ್ಲೂಯಿಡ್ ಎರಡು ವೆರಿ ವೆರಿ ಇಂಪಾರ್ಟೆಂಟ್। ಈ ಎರಡರನ್ನು ಈ ವೆಸ್ಟೀಸ್ ಗ್ಲೂಕೋಸಾಮೈನ್ ಯೂಸ್ ಮಾಡುವುದರಿಂದ ಈ ಎರಡು ಮತ್ತೆ ಉತ್ಪಾದನೆಯಾಗಲು, ನ್ಯಾಚುರಲ್ ಆಗಿ ಉತ್ಪಾದನೆಯಾಗಲು ವೆಸ್ಟೀಸ್ ಗ್ಲೂಕೋಸಾಮೈನ್ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇದರ ಡೋಸೇಜ್ ಬಗ್ಗೆ ತಿಳ್ಕೊಳೋದಾದರೆ ಪ್ರತಿನಿತ್ಯ ಎರಡು ಕ್ಯಾಪ್ಸುಲನ್ನು ಯೂಸ್ ಮಾಡಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ನಿಮ್ಮ ಟೀಮ್ಗಳಿಗೆ ಶೇರ್ ಮಾಡೋದ್ರ ಜೊತೆಗೆ ಅವರಿಗೆ ಎಜುಕೇಷನನ್ನು ಕೊಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಸ್ನೇಹಿತರೆ, ಈ ವಿಡಿಯೋವನ್ನು ಲೈಕ್ ಮಾಡಿ, ಲೈಕ್ ಮಾಡುವುದರ ಜೊತೆಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಶ್ ಯು ವೆಲ್.